ಕುವೆಂಪುರು ಹೂವು ಆ ಗಿಡದಲ್ಲೇ ಚೆನ್ನ ಹೂವನ್ನು ಕಿತ್ತು ದೇವರಿಗೆ ಅರ್ಪಿಸುವುದು ಒಂದು ಕ್ರೌರ್ಯ, ಅದು ಮಾಡಬಾರದು, ಸಸ್ಯ ಸಂಪತ್ತಿಗೆ ದ್ರೋಹ ಅಂತ ಹೇಳಿದ್ದು ಸರಿ. ಅದು ಅದಕ್ಕೂ ವಿಭಿನ್ನವಾಗಿ ಮಾಡ್ಕೊಳ್ರ ಹೂವು ಪೂಜಾ ಅಂತ ಹೇಳಿ ನೆಲಕ್ಕೆ ಬಿದ್ದ ನಂತರವೂ ಪೂಜೆಗೆ ಅರ್ಹವಾದ ಪುಷ್ಪ ಪಾರಿಜಾತ. ತಾನು ಕೀಳಲು ಅಗತ್ಯವೇ ಇಲ್ಲ, ಅದಷ್ಟಕ್ಕದೇ ಬಿಟ್ಟು ಕೊಡುತ್ತೆ ಹೂವನ್ನು. ಬಿಟ್ಟು ಕೆಳಗೆ ಬಿದ್ದ ನಂತರವೂ ಬಾಡದ ಹೂವ ಪಾರಿಜಾತ, ಪ್ಲಾಸ್ಟಿಕ್ ಹೂವು ಇದ್ದಂಗಿರುತ್ತೆ. ಆ್ಯಕ್ಚುಲಿ ಪರಿ ಅಂದರೆ ದೇವತೆಗಳು ಇರುವ ಸ್ಥಳ ಪಾರಿ, ದೇವಲೋಕದ ಅಲ್ಲಿ ಹುಟ್ಟಿದಂತಹ ಗಿಡ. ಅದರ ಬೀಜ ದೇವಲೋಕದಿಂದ ಭೂಮಿಗೆ ಉದುರಿ ಆದಂತಹ ಗಿಡ ಅಂತಲೂ ಹೇಳ್ಬೋದು. ಅವರಾತ್ರನಿಗೆ ಅತೀ ಇಷ್ಟವಾದ ಈ ಪುಷ್ಪ ಮತ್ತೊಂದು ಪುಷ್ಪ, ಪಾರಿಜಾತ ಪುಷ್ಪ. ಇದರ ಬಣ್ಣ ಅತಿ ಮಧುರ. ಅದೃಷ್ಟನೋ ಎಂಬಂತೆ ಸುಮಾರು ವಯಸ್ಸಾದಂತಹ ದೊಡ್ಡ ಪಾರಿಜಾತ ಪುಷ್ಪ ಅವರಾತ್ರನ ತಾಯಿಯ ಮನೆ ಹಿಂಭಾಗ ಪೆನಗೊಂಡೆಲ್ಲಿರೋದು. ಅಂದರೆ ಯಾವಾಗಲೂ ಉದುರು ಬಿದ್ದಿರೋದು ಹೂಗಳು ಎಷ್ಟೋ ಸಲ ಎಣಿಸ್ಕೊಂಡು ಆರಿಸಿದ್ದುಂಟು. ಅಲ್ಲೋಗಿ ಮರದ ಕೆಳಗೆ ನಿಂತ್ಕೊಂಡ್ರೆ ಸಾಕು, ತಲೆ ಮೇಲೆ ಪುಷ್ಪಗಳ ವೃಷ್ಟಿ ಆಗ್ತಾ ಇತ್ತು. ನಾವೆಲ್ಲ ಹುಟ್ಟಿದಾಗ, ನಮ್ಮ ತಾಯಿ ಮನೆ ಕಡೆಯವರೆಲ್ಲ ಮಗು ಹುಟ್ಟಿದಾಗ ಆ ಪುಷ್ಪದ ಮರದ ಕೆಳಗಡೆನೆ ಮಂಚ ಇರೋದು, ಅದರ ಮೇಲೆ ಮಲ್ಕೋತಾ ಇದ್ರು ನಮ್ಮಅಮ್ಮ ಇಲ್ಲ, ನಾವೆಲ್ಲ ಅಮ್ಮನ ಹತ್ರ ಮಲ್ಕೊಳ್ತಾ ಇದ್ದಿದ್ದು. ಇದು ಪಾರಿಜಾತ ಪುಷ್ಪ, ಸುಗಂಧನೇ ಸುಗಂಧ ಅದು.